ಪ್ರಸ್ತುತ ದಿನಗಳಲ್ಲಿ ಪಂಜರದ ಮೀನು ಸಾಕಾಣಿಕೆ ಕೃಷಿಯು ಹೆಚ್ಚು ಜನಪ್ರಿಯವಾಗ್ತಾ ಇದೆ. ತಣ್ಣೀರು ಬಾವಿಯಲ್ಲಿನ ಫಲ್ಗುಣಿ ನದಿ ಕಿನಾರೆ ಪರಿಸರದಲ್ಲಿ ನಾಲ್ವರು ಮೀನು ಕೃಷಿಕರು ನೀರಿನ ಮಧ್ಯೆಯೇ ಪಂಜರ ಬಲೆಯೊಳಗೆ ಮೀನುಗಳನ್ನು ಸಾಕಿ ಲಾಭದಾಯಕ ಉದ್ಯಮ ಶುರು ಮಾಡಿದ್ದಾರೆ. ಆತಕ್ಕೆ ಏನಿತು ಪಂಜರದ ಮೀನು ಕೃಷಿ ಅಂತೀರಾ? ಬನ್ನಿ ಈ ವರದಿ ನೋಡಿ. ಇದೇ ನೋಡಿ ಪಂಜರದ ಮೀನು ಕೃಷಿ. ನವೆಂಬರ್ ತಿಂಗಳಲ್ಲಿ ಡಾರ್ವಿನ್ ಕುವೆಲ್ಲೊ, ಸಿಪ್ರಿಯಾನ್ ಡಿಸೋಸಾ, ಜಗದೀಶ್, ಪ್ರಶಾಂತ್ ಎಂಬ ನಾಲ್ವರು ಮೀನು ಕೃಷಿಕರು ಜೊತೆಯಾಗಿ ಪಂಜರ ಮೀನು ಕೃಷಿ ಕಾಯಕ ಶುರು ಮಾಡಿದ್ದಾರೆ. ತಲಾ 1500 ಸೀಬಾಸ್ ಮೀನು ಮರಿಗಳನ್ನ ತಂದು ಸಾಕಿದ್ದಾರೆ. ಒಂದೂವರೆ ವರ್ಷದಲ್ಲಿ ಈ ಮೀನುಗಳು ಮಾರಾಟಕ್ಕೆ ಯೋಗ್ಯವಾಗಲಿದೆ. ಕೆಜಿ ಸೀಬಾಸ್ ಮೀನಿಗೆ ಇದೀಗ ಮಾರುಕಟ್ಟೆಯಲ್ಲಿ 600 ರೂಪಾಯಿ ಬೆಲೆ ಇದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೇಡಿಕೆ ಇದೆ. ಈ ನಾಲ್ವರು ಕೃಷಿಕರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನಲ್ಲಿ ಮೀನುಗಾರಿಕೆ ಇಲಾಖೆಯಿಂದ ತರಬೇತಿ ಪಡೆದಿದ್ದಾರೆ. ಕುಂದಾಪುರದ ಗಣೇಶ್ ಖಾರ್ವಿಯವರ ಮೂಲಕ ಮೀನು ಮರಿಗಳನ್ನ ಆಂಧ್ರಪ್ರದೇಶದಿಂದ ತಂದು ಸಾಕಿದ್ದಾರೆ. ಮತ್ತೆ ಈ ಮೀನನ್ನು ನಾವು ಕುಂದಾಪುರದ ಗಣೇಶ್ ಖಾರ್ವಿ ಅಂತ ಇದ್ದಾರೆ, ಅವರಿಂದ ನಾವು ಮೀನನ್ನು ಪರ್ಚೇಸ್ ಮಾಡಿ ಅವರು ಆಂಧ್ರಪ್ರದೇಶದಲ್ಲಿ ಸಪ್ಲೈ ಮಾಡಿದ್ದಾರೆ. ಅಲ್ಲಿಂದ ಮೀನು ಬಂದು ಈಗ ನಾವು ಸಾಕ್ತಿದ್ದೇವೆ ಮೀನನ್ನು. ಸರ್, ಈಗ ನಾವು ಮೀನನ್ನು ತಗೊಳ್ಳುವಾಗ ನಮಗೆ 51 ರೂಪಾಯಿ ಲೆಕ್ಕದಲ್ಲಿ ಒಂದು ಮೀನು ಸಿಕ್ಕಿದೆ. ನಾವು ಸೀಬಾಸ್ ಅಂತೇಳಿ ಕುರುಡಿ ಮೀನು ಅಂತ ಹೇಳಿದೆ ಕನ್ನಡದಲ್ಲಿ, ಆ ಮೀನನ್ನು ಸಾಕ್ತಿದ್ದೇವೆ. ಮೀನನ್ನು ತರುವಾಗ ನಮಗೆ 3 ಇಂಚ್ 4 ಇಂಚ್ ತನಕ ಮೀನನ್ನು ಆರ್ಡರ್ ಮಾಡಿದ್ದು. ಮತ್ತು ಮುಂದಕ್ಕೆ ಈಗ ಒಂದು 4-5 ತಿಂಗಳಾಯಿತು ಗ್ರೋತ್ ಆಗಿ, ಈಗ ಒಂದು 8-9 ಇಂಚ್ ತನಕ ಉದ್ದಕ್ಕೆ ಹೆಲ್ತಿಯಾಗಿ ಬೆಳೆದಿದೆ. ಈಗ ಒಂದು 2.5 ಕೆಜಿ ಅಂದಾಜಿಗೆ ನಾವೆಲ್ಲ ರೆಡಿ ಮಾಡಬೇಕಾದ್ರೆ ಮೀನನ್ನು ಸೇಲ್ ಮಾಡಲಿಕ್ಕೆ ಮಾರ್ಕೆಟಿಗೆ ಒಂದು 18 ತಿಂಗಳದ್ದು ಕಲ್ಟಿವೇಷನ್ ಉಂಟು. ಮತ್ತು ನಮ್ಮದು ಫೀಡಿಂಗ್ ಮೇಲೆ ಸರ್, ಅಂದರೆ ನಾವು ಫೀಡಿಂಗ್ ಹಾಕುವಾಗ ಒಂದು ದಿನಕ್ಕೆ 2-3 ಸತಿ ಫೀಡಿಂಗ್ ಎಲ್ಲ ಮಾಡಿದರೆ ಒಂದು ವರ್ಷದೊಳಗೆ ಸಹ ಬರುವ ಚಾನ್ಸ್ ಇರ್ತದೆ. ಅದರ ಈಗ ನಾವು ಸ್ಟಾರ್ಟ್ ಮಾಡುವಾಗ ಇಲ್ಲಿ 2 ಟೈಪಲ್ಲಿ ಮಾಡಿದ್ದೇವೆ. ಒಂದು 3-4 ಇಂಚದ ಮರಿಗೆ ಒಂದು 4 ತಿಂಗಳದ ಅವಧಿಗೆ 6x4 ಲೆಕ್ಕದಲ್ಲಿ ಒಂದು 3x3 1500 ಮೀನು ಹಾಕಿದ್ದು ನಾವು. ಅದಕ್ಕೆ 6x4 ಒಂದು 4 ತಿಂಗಳಿಗೆ ರೆಡಿ ಮಾಡಿ ಅದು ದೊಡ್ಡದಾಗುವಾಗ ನಾವೀಗ 10x20 ಇದು ಫೀಟಿದ್ದು ಒಂದು ಗೂಡಲ್ಲಿ ಈಗ ಮರಿಯನ್ನು ಶಿಫ್ಟಿಂಗ್ ಮಾಡಿ ಸಾಕ್ತಿದ್ದೇವೆ. ಈಗ ಎಲ್ಲರೂ ಸ್ವಂತ ಉದ್ಯೋಗ ಮಾಡಿದ್ರೆ ನೆಮ್ಮದಿ ಕಂಡುಕೊಳ್ಳಬಹುದು. ಮಳೆಗಾಲದಲ್ಲಿ ಕಡಲ ಮೀನಿನ ಕೊರತೆ ಕಾಡಿದಾಗ ಪಂಜರದ ಕೃಷಿ ಮೀನಿಗೆ ಸಖತ್ ಬೇಡಿಕೆ ಇರೋದ್ರಿಂದ ಇದನ್ನ ಮಾಡಿದ್ರೆ ಲಾಭ ಖಂಡಿತ ಎನ್ನುತ್ತಾರೆ ಕೃಷಿಕರು. ಯೋಜನೆಗೆಂದರೆ ಅಲ್ಲಿ ಇಲ್ಲಿ ಕೆಲಸ ಹುಡುಕುವುದಕ್ಕಿಂತ ನಮ್ಮ ಸ್ವಂತ ಇದರಲ್ಲಿ ಇದು ಕೆಲಸ ಮಾಡಿದರೆ, ಮನಸ್ಸು ಮಾಡಿದರೆ ಈ ಕೆಲಸ ಒಳ್ಳೆಯದುಂಟು. ಅಂದರೆ ಇದು ಮಳೆಗಾಲದಲ್ಲಿ ಮೀನು ಎಲ್ಲ ಸಿಗುವುದು ಕಡಿಮೆ, ಬೋಟ್ ಎಲ್ಲ ಹೋಗುವುದಿಲ್ಲ. ಆಗ ಟೈಮಿನಲ್ಲಿ ಇದು ಈ ಮೀನಿಗೆ ತುಂಬ ಡಿಮ್ಯಾಂಡ್ ಉಂಟು, ರೇಟ್ ಕೂಡ ಒಳ್ಳೆ ಸಿಗ್ತದೆ. ಎಲ್ಲರೂ ಇದು ಸ್ವಂತ ಉದ್ಯೋಗ ಮಾಡಿದರೆ ನೆಮ್ಮದಿ ಉಂಟು ಅಂತ ಹೇಳ್ತೀನಿ. ಸಿಹಿ ನೀರು ಹಿನ್ನೀರು ಇರುವ ಹೊಳೆ ಬದಿಯಲ್ಲಿ ಟ್ಯಾಂಕರ್ ನೆರವಿನಿಂದ ಬಾಕ್ಸ್ ಮಾದರಿಯಲ್ಲಿ ಮೀನು ಮರಿಗಳನ್ನು ಸಾಕಲಾಗುತ್ತದೆ. 3-4 ತಿಂಗಳವರೆಗೆ 6x4 ಅಗಲದ ಪಂಜರದಲ್ಲಿ ಮೀನು ಮರಿಗಳನ್ನ ಸಾಕಿದ್ರೆ ಮೀನುಗಳು ದೊಡ್ಡದಾಗುತ್ತವಂತೆ. ಪಂಜರ ಬಲೆಗೆ ಮೀನುಗಳನ್ನ ವರ್ಗಾಯಿಸಲಾಗುತ್ತದೆ. ಹಕ್ಕಿಗಳು ಇನ್ನಿತರ ಜಲಚರಗಳು ಪಂಜರದೊಳಗೆ ಬಂದು ಮೀನುಗಳನ್ನ ತಿನ್ನದಂತೆ ಅಥವಾ ಪಂಜರದೊಳಗಿನ ಮೀನುಗಳು ಹೊರ ಹೋಗದಂತೆ ಬಲೆಗಳನ್ನ ಕಟ್ಟಲಾಗುತ್ತದೆ. ಪಂಜರ ಮೀನು ಕೃಷಿಗಾಗಿ ಸರ್ಕಾರ ಮಹಿಳೆಯರಿಗೆ 1 ಲಕ್ಷ ರೂಪಾಯಿಗೆ 60,000 ರೂಪಾಯಿ ಸಬ್ಸಿಡಿ ನೀಡುತ್ತದೆ. ಹಾಗಾಗಿ ಈ ನಾಲ್ವರು ತಮ್ಮ ಮನೆಯ ಮಹಿಳೆಯರ ಹೆಸರಿನಲ್ಲಿ ಮೀನು ಕೃಷಿ ಆರಂಭಿಸಿದ್ದಾರೆ. ಒಟ್ಟಲ್ಲಿ ಇವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಪಂಜರದ ಕೃಷಿ ಮೂಲಕ ಸಿಗಲಿ ಅನ್ನೋದೇ ನಮ್ಮ ಆಶಯ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲಾ ನ್ಯೂಸ್, 24x7 ಮಂಗಳೂರು.